ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವ ನೇರಿ. ಶರೀರ ಅನ್ನುವಂಥ ವೃಕ್ಷವನ್ನು ಆ ಮನಸ್ಸು ಹತ್ತಿದ. ಇಲ್ಲಿ ಶಾಖೆ ಟೊಂಗಿಗಳು ಯಾವುವು ಅಂತ ಕೇಳಿದರೆ, ಇಂದ್ರಿಯಂಗಳೆಂಬ ಶಾಖೆ ಶಾಖೆಗೆ ಹಾರಿ. ಎಷ್ಟು ಚಂದ ಉದಾಹರಣೆ ನೋಡ್ರಿ. ಇಲ್ಲೇ ಪಂಚ ಜ್ಞಾನೇಂದ್ರಿಗಳು ಪಂಚ ಕರ್ಮೇಂದ್ರಿಗಳು ಅಂತ ಏನಂದಿವಲ್ಲ, ಇವ ಶಾಖೆಗಳು. ಈ ಕಣ್ಣು ಒಂದು ಶಾಖೆ, ಕಿವಿ ಒಂದು ಶಾಖೆ, ನಾಲಿಗೆ ಒಂದು ಶಾಖೆ, ಇವೆಲ್ಲ ಶಾಖೆಗಳು. ನಮ್ಮ ಮನಸ್ಸು ಏನು ಮಾಡ್ತದೆ, ಕಣ್ಣು ಅನ್ನುವಂಥ ತೊಂಗಿ ಒಳಗೆ ಬಂದು ಶಾಖೆ ಒಳಗೆ ಬಂದು ಕೂತ್ಕೊಂಡು ಪರಸ್ತ್ರೀಯರ ರೂಪವನ್ನು ಅವಲೋಕನ ಮಾಡ್ತದೆ, ಗ್ರಹಿಸ್ತದೆ. ಆ ಬಳಿಕ ಕಿವಿ ಅನ್ನುವಂಥ ಒಂದು ಟೊಂಗಿಗೆ ಬಂದು ಕೇಳಬಾರದ ಶಬ್ದಗಳನ್ನು ಕೇಳಿ ಅಧೋಗತಿಗೆ ಹೋಗುತ್ತಿದೆ ನೋಡ ಅಂತಾರೋ. ನಾಲಿಗೆ ಅನ್ನುವಂಥ ತೊಂಗಿ ಒಳಗೆ ಬಂದು ಅಲ್ಲಿ ಕೂತ್ಕೊಂಡು ಬೇಡಬಾರದನ್ನು ಬೇಡ್ತದೆ. ಇದೆಲ್ಲ ಬೇಡಿದಾಗ ಈ ಕುಡಿಬಾರದನ್ನು ಕುಡಿತಿರ್ತಾರಲ್ಲ, ತಿನ್ನಬಾರದನ್ನು ತಿಂತಿರ್ತಾರಲ್ಲ, ಸೇದಬಾರದನ್ನು ಸೇದ್ತಿರ್ತಾರಲ್ಲ, ಅವರೆಲ್ಲ ಯಾರು ಅಂತ ಕೇಳಿದರೆ, ಅವರವರ ಮನಸ್ಸು ಆಯಾಯ ಶಾಖೆಯಲ್ಲಿ ಬಂದು ಅಪೇಕ್ಷೆ ಮಾಡಿ ಆ ಫಲಗಳನ್ನು ಅನುಭವಿಸ್ತಿರ್ತಾರೆ. ಎಂಥ ಉದಾಹರಣೆ. ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ, ಇಂದ್ರಿಯಂಗಳೆಂಬ ಶಾಖೆ ಶಾಖೆಗೆ ಹಾರಿ, ವಿಷಯಂಗಳೆಂಬ ಫಲವನ್ನು ಅನುಭವಿಸುತ್ತ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂಥ ವಿಷಯಗಳನ್ನು ಅನುಭವಿಸುತ್ತ ಭವದತ್ತ ಮುಖ ಮಾಡಿದೆ ನೋಡ. ಹೇ ಪರಮಾತ್ಮ, ನೋಡು ಈ ಮನಸ್ಸಿನ ಸ್ಥಿತಿಯನ್ನು. ಅದಕ್ಕೆ ಪ್ರಾರ್ಥನೆ ಮಾಡ್ತಾರೆ ಏನು ಅಂತ ಕೇಳಿದರೆ, ಹೇ ಪರಮಾತ್ಮ, ಮನವೆಂಬ ಮರ್ಕಟವನ್ನು ನಿನ್ನ ನೆನಹೆಂಬ ಪಾಶದಿಂದ ಬಿಗಿದು. ಹೇ ಪರಮಾತ್ಮ, ನಿನ್ನ ನೆನಹು, ನಿನ್ನ ಸ್ಮರಣೆ, ಐ ಮೇ ಮೌಲಾ ತೇರಿ ಯಾದ್, ನಿನ್ನ ಸ್ಮರಣೆ ಎಂಬ ಹಗ್ಗದಿಂದ ಇದನ್ನು ಕಟ್ಟಿ ಹಾಕಿ ನನ್ನನ್ನು ಉಳಿಸಿಕೊ ಪರಮಾತ್ಮ ಅಂತ ಪ್ರಾರ್ಥನೆ ಮಾಡಿ. ಹಾಗೆ ನಾವೆಲ್ಲ ಪರಮಾತ್ಮನಲ್ಲಿ ಈ ಮನಸ್ಸನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಿ ಈ ಮನಸ್ಸನ್ನು ನಿಗ್ರಹಿಸಬೇಕು. ಅದಕ್ಕೆ ಸಾಧನೆಗಳು ಹೇಳಿಕೊಂಡು ಬರ್ತಾರೆ. ಸುಮ್ಮ ಒಂದು ನಿಮಗೆ ಒಂದು ಪದ್ಯವನ್ನು ತತ್ವಪದಕಾರರು ಎಷ್ಟು ಸುಂದರವಾಗಿ ಹೇಳ್ಕೊಂಡು ಬರ್ತಾರೆ. ಸಾಧನೆಗಳನ್ನು ಹೇಳಿ ಈ ಮನಸ್ಸನ್ನು ತಡಿಬೇಕು ಅನ್ನೋ ಬಗ್ಗೆ ಒಂದು ಮಾತನ್ನು ಬರೀತಾರೆ. ತಡೆಬೇಕು ಬಿಡದೆ ತಡೆಬೇಕು, ಒಡನೆ ವಿಷಯವ ಕಂಡು ಘಡನೆ ಓಡುವ ಮನವ, ತಡೆಬೇಕು ಬಿಡದೆ ತಡೆಬೇಕು. ಹೆಂಗೆ ತಡಿಬೇಕು ಅಂತಂದರೆ, ಅವಗುಣದ ಹಾದಿಯಲ್ಲಿ ತವೇ ಸುಳಿವ ಮನಸ್ಸಿಗೆ, ಅವಗುಣದ ಹಾದಿಯಲ್ಲಿ ತವೇ ಸುಳಿವ ಮನಸ್ಸಿಗೆ, ಶಿವನಾಮವೆಂಬುವ ಬಲವಾದ ಹಗ್ಗವ ಕಟ್ಟಿ, ಶಿವನಾಮವೆಂಬುವ ಬಲವಾದ ಹಗ್ಗವ ಕಟ್ಟಿ, ತಡೆಬೇಕು ಬಿಡದೆ ತಡೆಬೇಕು. ಇದೊಂದು ಸಾಧನ. ಇನ್ನೊಂದು ಹೇಳ್ತಾರೆ, ರಾಗ ಭೋಗಗಳಲ್ಲಿ ಲೋಲ್ಯಾಡು ಮನಸ್ಸಿಗೆ, ವೈರಾಗ್ಯವೆಂಬುವ ಬಲವಾದ ಬೇಡಿಯ ಹಾಕಿ, ತಡೆಬೇಕು ಬಿಡದೆ ತಡೆಬೇಕು, ಈ ಮನವ ತಡೆಬೇಕು ಬಿಡದೆ ತಡೆಬೇಕು. ಮತ್ತು ಹೇಳ್ತಾರೆ, ಇಚ್ಛೆ ಬಂದಂತೆ ಹುಚ್ಚದ್ದು ಕುಣಿಯುವ ಮನಕ್ಕೆ, ಇಚ್ಛೆ ಬಂದಂತೆ ಹುಚ್ಚದ್ದು ಕುಣಿಯುವ ಮನಕ್ಕೆ, ಸತ್ಯಾಸ್ತ್ರದೊಲವಿತ್ತು ಸಾಧು ಸಂಗವ ಹಿಡಿಸಿ, ತಡೆಬೇಕು ಬಿಡದೆ ತಡೆಬೇಕು, ಈ ಮನವ ತಡೆಬೇಕು ಬಿಡದೆ ತಡೆಬೇಕು. ನಾಲ್ಕನೇ ಉಪಾಯ ಹೇಳ್ತಾರೆ, ಪರಿಪರಿಯಿಂಪೇಳಿದರು ಹರಿದಾಡು ಮನಸ್ಸಿಗೆ,
ಪರಿ ಪರಿಯಂಪೇಳಿದರು ಹರಿದಾಡು ಮನಸ್ಸಿಗೆ ಗುರುವಾಕ್ಯವೆಂಬುವ ಲಾಠಿಯೇಟವ ಕೊಟ್ಟು ಗುರುವಾಕ್ಯವೆಂಬುವ ಲಾಠಿಯೇಟವ ಕೊಟ್ಟು ತಡೆಬೇಕು ಬಿಡದೆ ತಡೆಬೇಕು ಕೊನೆ ಉಪಾಯ ಹೇಳ್ತಾರೆ ವಿಷಯಗಳೇ ಸುಖವೆಂದು ಬಗೆದಿರುವ ಮನಸ್ಸಿಗೆ ವಿಷಯಗಳೇ ಸುಖವೆಂದು ಬಗೆದಿರುವ ಮನಸ್ಸಿಗೆ ಬಸವಾದಿ ವರ ಗುರುವಿನ ಹಸನಾದ ವಾಕ್ಯವ ಹೇಳಿ ಬಸವಾದಿ ವರ ಗುರುವಿನ ಹಸನಾದ ವಾಕ್ಯವ ಹೇಳಿ ತಡೆಬೇಕು ಬಿಡದೆ ತಡೆಬೇಕು ಒಡನೆ ವಿಷಯವ ಕಂಡು ಘಡನೆ ಓಡುವ ಮನವ ತಡೆಬೇಕು ಬಿಡದೆ ತಡೆಬೇಕು ಹೀಗೆ ಶರಣರು ಸಂತರು ಪೀರ ಪೈಗಂಬರರು ಈ ಮನಸ್ಸನ್ನು ತಡೆಯುವ ಹಲವಾರು ಉಪಾಯಗಳನ್ನು ಹೇಳಿಕೊಂಡು ಬಂದಿದ್ದಾರೆ ಅಂತಹ ಉಪಾಯಗಳನ್ನು ಸಾಧಿಸಿ ಮನಸ್ಸನ್ನು ನಾವು ನಿಗ್ರಹಿಸಿ ಸನ್ಮಾರ್ಗದಲ್ಲಿ ಆ ಮನಸ್ಸು ನಡೆಯುವಂತೆ ಮಾಡೋಣ ಶ್ರೀ ಗುರು ಬಸವಲಿಂಗಾಯ ನಮಃ